ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಒಂದು ಸಸ್ಯ ಬಗ್ಗೆ ತಿಳ್ಕೊಳ್ಳೋಣ. ಆ ಸಸ್ಯ ತುಂಬಾ ಕುತೂಹಲಕಾರಿ ಇರುವಂತ ಸಸ್ಯ, ಅದು ದತ್ತುರ ಮೆಟಲ್ ಅಥವಾ ದತ್ತುರ ಕನಕ, ಹುಚ್ಚರಿಗಿ, ಮಧುಗುಣಿಕಿ ಸಾಮಾನ್ಯವಾಗಿ ಇತ್ಯಾದಿ ನೇಮ್ಗಳನ್ನ ಈ ಪ್ಲಾಂಟ್ಗೆ ಹೇಳ್ತವೆ. ಸುಮಾರು 1 ಮೀಟರ್ ಇಂದ 2 ಮೀಟರ್ ಅಂತ ಬೆಳೆಯುವಂತ ಸಸ್ಯ ಈ ಸಸ್ಯ. ಇದಕ್ಕೆ ಥಾರ್ನ್ ಆಪಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇದು ತುಂಬಾ ಮುಳ್ಳುಗಳನ್ನು ಹೊಂದಿರೋದ್ರಿಂದ, ಈ ಫ್ರೂಟ್ಸ್ ಆಪಲ್ ಶೇಪ್ ನಲ್ಲಿ ಇರೋದ್ರಿಂದ ಇದಕ್ಕೆ ಥಾರ್ನ್ ಆಪಲ್ ಅಂತ ಕರೀತಾರೆ. ಇದು ಜೀವವನ್ನ ತೆಗಿಲೂಬಹುದು, ಜೀವವನ್ನ ಕೊಡಲೂಬಹುದು. ಸಾಮಾನ್ಯವಾಗಿ ಈ ಸಸ್ಯದಿಂದ ಅಟ್ರೋಪಿನ್ ಅನ್ನೋ ಔಷಧವನ್ನ ಉಪಯೋಗಿಸ್ಕೋತಾರೆ, ಮತ್ತು ಇದಕ್ಕೆ ಅಲ್ಕಲೈಡ್ಸ್ ಅನ್ನ ಉಪಯೋಗಿಸ್ಕೊಂಡು ಪ್ಲಾಸ್ಟರ್ ಮಾಡ್ಕೋತಾರೆ. ನಾವು ಒಂದು ಕುರುದ ಪಟ್ಟಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ. ಆ ಕುರುದ ಪಟ್ಟಿಯಲ್ಲಿ ಈ ಸಸ್ಯದಲ್ಲಿ ಸಿಗುವಂತಹ ರಿಚ್ ಅಲ್ಕಲೈಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ತಯಾರಿ ಮಾಡಿಕೊಂಡಿರ್ತಾರೆ. ಅದಕ್ಕೆ ಬೆಲ್ಲಡೋನ ಪ್ಲಾಸ್ಟರ್ ಅಂತ ಹೇಳ್ತೇವೆ. ಬೆಲ್ಲಡೋನ ಅಂತಂದ್ರೆ ಸುಂದರವಾದ ಸ್ತ್ರೀ ಅಂತ. ಸುಂದರವಾದ ಸ್ತ್ರೀಗೂ ಈ ಸಸ್ಯಕ್ಕೂ ಏನಪ್ಪ ಸಂಬಂಧ ಅಂತಂದ್ರೆ, ಸುಂದರವಾದ ಸ್ತ್ರೀ ಕಣ್ಣುಗಳು ತುಂಬಾ ಅಗ್ಲ ಪುಪಿಲ್ಸ್ ಅಂತ ಹೇಳ್ತವೆ. ಕಣ್ಣಿನ ಕರಿಗುಡ್ಡೆಯಲ್ಲಿ ಅಗ್ಲ ಮಾಡ್ಕೋತಾರೆ. ಆ ಅಗ್ಲ ಮಾಡ್ಕೊಳ್ಳೋದಕ್ಕೆ ಈ ಸಸ್ಯದ ದ್ರವವನ್ನು ಮುಚ್ಚಿ ಉಪಯೋಗಿಸ್ತಾ ಇದ್ದರು ಅಂತ ಪ್ರತೀತಿ. ಆದ್ದರಿಂದ ಅವಾಗಿಂದ ಈ ಸಸ್ಯವನ್ನು ಬೆಲ್ಲಡೋನ ಪ್ಲಾಂಟ್ ಅಂತ ಕರೀತಾರೆ. ಆ ಪ್ಲಾಸ್ಟರ್ಗೆ ಬೆಲ್ಲಡೋನ ಪ್ಲಾಸ್ಟರ್ ಕುರುದ ಪಟ್ಟಿ ಅಂತ ಏನು ಹೇಳಿದೆ, ಆ ಕುರುದ ಪಟ್ಟಿಗೆ ಬೆಲ್ಲಡೋನ ಪ್ಲಾಸ್ಟರ್ ಅಂತ ಕರೀತಾರೆ. ತುಂಬ ಅಲ್ಕಲಾಯ್ಡ್ಸ್ ಅನ್ನು ರಿಚ್ ಕ್ವಾಂಟಿಟಿಯಲ್ಲಿ ಹೊಂದಿರೋದ್ರಿಂದ ಅದು ಒಂದು ಕುರುದವನ್ನು ಇನಿಷಿಯಲ್ ಅವಸ್ಥೆಯಲ್ಲಿ ಶಮನ ಮಾಡ್ಬೋದು, ಅಥವಾ ಮಧ್ಯಮ ಅವಸ್ಥೆಯಲ್ಲಿ ಬಂದಿದ್ರೆ ಅದನ್ನ ರೈಪ್ ಮಾಡುತ್ತೆ, ಅಂದ್ರೆ ಹಣ್ಣಾಗುತ್ತೆ ಅಂತ ಹೇಳ್ಬೋದು. ವಿಷವನ್ನ ಸೇವಿಸಿದಾಗ, ಆಕ್ಸಿಡೆಂಟ್ಲಿ ಯಾರಾದರೂ ವಿಷವನ್ನ ಸೇವಿಸಿದ್ರೆ, ಆರ್ಗನೋಫಾಸ್ಫರಸ್ ಪಾಯ್ಸನ್ಸ್ ತಗೊಂಡಿದ್ರೆ, ಅವಾಗ ಸಾಮಾನ್ಯವಾಗಿ ಹೃದಯದ ಗತಿ ಕಡಿಮೆ ಆಗುತ್ತೆ. ಆ ಹೃದಯದ ಗತಿಯನ್ನ ಜಾಸ್ತಿ ಮಾಡಲಿಕ್ಕೆ ಇದರಿಂದ ಈ ಬೆಲ್ಲಡೋನ ಪ್ಲಾಸ್ಟರ್ ಸಸ್ಯದಿಂದ ತಯಾರಿಗಿರುವಂತಹ ಅಟ್ರೋಪಿನ್ ಉಪಯೋಗಿಸ್ಕೊಂಡು ನಾವು ಹೃದಯದ ಗತಿಯನ್ನ ಜಾಸ್ತಿ ಮಾಡಿಕೊಳ್ಳೋಕೆ ಉಪಯೋಗಿಸ್ಕೊಳ್ತಾರೆ. ಇದು ಸುಮಾರು 100 ರಿಂದ 125 ಬೀಜಗಳಕ್ಕಿಂತ ಜಾಸ್ತಿ ಬೀಜ ದೇಹವನ್ನು ಸೇರಿಕೊಂಡ್ರೆ ಇದು ಫ್ಯಾಟಲ್ ಡೋಸ್ ಅಂತ ಹೇಳ್ತವೆ. ಜೀವವನ್ನು ತೆಗಿಲಿಕ್ಕೆ ಇರುವಂತಹ ಡೋಸು ಸುಮಾರು 24 ತಾಸು ಸಾಕು ಒಂದು ಇದರ ವಿಷದ ಪ್ರಭಾವ ಬೀರಲಿಕ್ಕೆ. ಇತಿಮಿತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇದು ಜೀವನ ಉಳಿಸುತ್ತೆ, ಇತಿಮಿತಿ ತಪ್ಪಿದರೆ ಇದು ಜೀವನ ತೆಗೆಯುತ್ತೆ. ಇದರ ಮುಖ್ಯ ಅಂಗಾಂಗಗಳು ಒಂದು ಫ್ರೂಟ್ಸು, ಇನ್ನೊಂದು ಫ್ಲವರ್. ಫ್ಲವರು ಒಂದು ಬೆಲ್ ಶೇಪ್ ಅನ್ನು ಹೊಂದಿರೋದ್ರಿಂದ, ಒಂದು ಗಂಟೆ ಆಕಾರ ಹೊಂದಿರೋದ್ರಿಂದ ಇದಕ್ಕೆ ಡೆವಿಲ್ಸ್ ಬೆಲ್ ಅಂತ ಕರೀತಾರೆ. ಸೊ ಇದೊಂದು ಕ್ರೀಮ್ ಮಾಹಿತಿ ಸ್ನೇಹಿತರೆ, ಇದು ದತ್ತುರ ಮೆಟಲ್ ಅಥವಾ ದತ್ತುರ ಸಸ್ಯದ ಬಗ್ಗೆ. ನಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.